ಪ್ರಶ್ನೆ ಕೇಳಿ, ತಮ್ಮ ಬಂದಿದ್ಯಾ 350 ಇದ್ದಿದ್ದ ಗ್ಯಾಸ್ ಇಂದ 1200 ರೂಪಾಯಿ ಮಾಡಿದ್ಯಾ, ಇದನ್ನ ಕಮ್ಮಿ ಮಾಡ್ಬಿಟ್ಟು ಬಾ ಅಂತೇಳಿ. ಎರಡನೇದು ಪೆಟ್ರೋಲು ಡೀಸೆಲ್ ದಿವಸ ಏರಿಸ್ತಾನೆ ಇದೀರ, 60 ರೂಪಾಯಿ ಇದ್ದಿದ್ದು ಇವತ್ತು 110 ರೂಪಾಯಿ. ಟೂ ವೀಲರ್ ಅಲ್ಲಿ ಓಡಾಡೋರಿಗೆ ಗೊತ್ತು ಎಷ್ಟು ಖರ್ಚಾಗ್ತದೆ ಅಂತ. ಡೀಸೆಲ್ ಪೆಟ್ರೋಲ್ ಎಲ್ಲ ಏನಿದೆ, ಅಕ್ಕಿ ಬೇಳೆ ತರಕಾರಿ ಸಕ್ಕರೆ ಯಾವ್ದಕ್ಕಾದ್ರೂ ಬೆಲೆ ಕಮ್ಮಿ ಆಗಿದ್ಯಾ? ಫಸ್ಟ್ ಇದೆಲ್ಲ ಕಮ್ಮಿ ಮಾಡ್ಬಿಟ್ ಬಾಪ, ಆಮೇಲೆ ಮಾತಾಡೋಣ ಅಂತೇಳಿ. ಇವತ್ ಸರ್ಕಾರದಲ್ಲಿ ಇದಾರೆ ಅವರು, ಅಧಿಕಾರದಲ್ಲಿ ಇದಾರೆ, 1 ರೂಪಾಯಿ ನಮಗ್ ಸಹಾಯ ಇಲ್ಲ. ನಮ್ ಸರ್ಕಾರ ನಾಳೆ ಬಂದ್ರೆ ಕರೆಂಟ್ ಇಲ್ದೇ ಇದ್ರೆ ಇವತ್ ಬದುಕಕ್ಕಾಗತ್ತ? ನಾವು 200 ಯೂನಿಟ್ ಪ್ರತಿ ಮನೆಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಖಂಡಿತ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ನಿಮ್ಗೆ 200 ಯೂನಿಟ್ ಸಿಗುತ್ತೆ. 2000 ರೂಪಾಯಿ ಪ್ರತಿ ಮಹಿಳೆ ಅಂದ್ರೆ ಮನೆಯ ಹೆಂಗಸಿಗೆ 2000 ರೂಪಾಯಿ. ಯಾಕೆ, ಗ್ಯಾಸಿಗೆ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ಗೆ ಆಯ್ತು, ಎಲ್ಲ ಬೆಲೆ ಏರ್ತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅಂದ್ರೆ ಒಂದ್ ತಿಂಗಳಿಗೆ ನಿಮ್ಗೆ 24,000 ರೂಪಾಯಿ ಸಿಗುತ್ತೆ ಪ್ರತಿ ಹೆಂಗಸಿಗೆ, ಪ್ರತಿ ಮನೆಗೆ. ಅಲ್ಲ, ಒಂದ್ ವರ್ಷಕ್ಕೆ, ಒಂದ್ ತಿಂಗಳಿಗೆ 2000 ರೂಪಾಯಿ. 10 ಕೆಜಿ ಅಕ್ಕಿ ಉಚಿತವಾಗಿ ಪ್ರತಿಯೊಬ್ಬರಿಗೆ, BPL ಕಾರ್ಡ್ ಇರೋರಿಗೆ. ಇದಿಷ್ಟು ನಮ್ ಸರ್ಕಾರ ಬರುತ್ತೆ, ನಿಮಗ್ ಸಿಗುತ್ತೆ. ಹೋದ್ ಸರಿ ನಮ್ ಸರ್ಕಾರ ಬಂತು, ನಾವ್ ಹೇಳಿದ್ವಿ ಅಕ್ಕಿ ನಿಮ್ಗೆ 1 ರೂಪಾಯಿ ಕೊಡ್ತೀವಿ ಅಂದ್ವಿ, ಅಕ್ಕಿ 1 ರೂಪಾಯಿ ಕೊಟ್ವಿ. ನಾವ್ 10 ಕೆಜಿ ಈಗ ಹೇಳ್ತಾ ಇದೀವಿ, ಹೋದ್ ಸರಿ 7 ಕೆಜಿ ಕೊಟ್ವಿ ನಾವು, ಆಮೇಲೆ ಫ್ರೀ ಆಗಿ ಕೊಟ್ವಿ ನಾವು ಅಲ್ವಾ. ಲೋನ್ ಇತ್ತು ಸುಮಾರು ಜನಕ್ಕೆ, ಎಲ್ಲ ಲೋನ್ ಅನ್ನ ನಾವು ಮಾಫಿ ಮಾಡಿದ್ವಿ. ಮಾಡಿದ್ವಾ ಇಲ್ಲೋ? ಎಲ್ಲ ಎಲ್ಲಾರ್ದು SC ST ಮೈನಾರಿಟಿ ಬ್ಯಾಕ್ವರ್ಡ್ದು. ಸೊ ದಯವಿಟ್ಟು ಕಾಂಗ್ರೆಸ್ ಪಕ್ಷ ಬರಬೇಕು. ಇವ್ರ ಅಧಿಕಾರದಲ್ಲಿ ಈಗ 4 ವರ್ಷ ಇದ್ರು, ಏನ್ ಮಾಡಿದ್ರು ಅಂತ ಹೇಳಿ ನೋಡೋಣ. ನನ್ನ ಹೇಳ್ತಾರೆ 70 ಕೋಟಿ ಕೊಟ್ಟಿದೀವಿ ಅಂತ. ನಾನು ಫೈಟ್ ಮಾಡಿ 70 ಕೋಟಿ ತಂದಿದ್ದೀನಿ. ಇವ್ರ ಅಕ್ಕಪಕ್ಕದಲ್ಲಿರೋ ಕ್ಷೇತ್ರಕ್ಕೆ 500 ಕೋಟಿ 1000 ಕೋಟಿ ಕೊಟ್ಟಿದ್ದಾರೆ, ಅಲ್ಲಿ ಯಾಕೆ ಅಷ್ಟು ಕೊಟ್ರಂತೆ ಅಂತ ಕೇಳ್ಬೇಕು ಇವ್ರ ಹತ್ರ. ಇವರು ನಮ್ಮ ಕ್ಷೇತ್ರಕ್ಕೆ ಒಳ್ಳೇದು ಮಾಡಂಗಿದ್ರೆ ಪಕ್ಕದಲ್ಲಿರೋ ಕ್ಷೇತ್ರಕ್ಕೆ 500 ಕೋಟಿ ಕೊಡ್ತಾರೆ, ನಮ್ಗೆ 70 ಕೋಟಿ ಕೊಡ್ತಾರ? ಇದು ನಾನ್ ಫೈಟ್ ಮಾಡಿ ತಂದಿರೋದು. ಯಾರಿಗೆ ಕೊಡ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ ಅಂತ, ಏನೋ ಕೊಡ್ಬೇಕಲ್ಲ ಅಂತ ನಾನು ಕಿತ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಅದಕ್ಕೆ ಬೋರ್ಡಲ್ಲಿ ಹಾಕ್ತಾರೆ 70 ಕೋಟಿ ಕೊಟ್ಟಿದ್ದಾರೆ ಅಂತ. ಇವ್ರಿಗೆ ಇವ್ರ ಬುದ್ಧಿ ಇದೆಯಾ? ಇವ್ರಿಗೆ ನೀವು ಕೇಳ್ಬೇಕು, ಅವ್ರ ಹತ್ರ ಬಿಡಬೇಡಿ. ಸುಲೋಚನಾಕ ಹೇಳ್ದಂಗೆ ಬಿಡಬಾರ್ದು, ಇವೆಲ್ಲ ಕೇಳ್ಬೇಕು ಅವ್ರ ಹತ್ರ. ಸುಮ್ಮನೆ ಬಂದು ನಾಟಕ ಮಾಡ್ತಾರೆ. ಈಗ ಟೈಮ್ ಇದು ನಾಟಕಕ್ಕೆ, 1-2 ತಿಂಗಳು ಆ ಹಬ್ಬಕ್ಕೆ ಕರ್ಗ ಟೈಮಲ್ಲೆಲ್ಲ ಹಾಕೊಂಡು ಬರ್ತಾರೆ. ಆ ಥರ ಇವರು ಈಗ ಬಂದು ಓಡಾಡ್ತಾ ಇರೋದು ಏನಪ್ಪ ಕೇಕಣ ಇದೆ ಅವಂಗಿಟ್ಟ ಹುಡ ಕೂಡ ಅದು ನಮ್ಮ ಏನಪ್ಪ ತಂಬಿ ಸೊಲ್ಲು ಹೆಂಗೆ ಹೆಂಗೆ ಇರ್ದೆ ನೀ ಗ್ಯಾಸ್ ಏತಿಟ್ಟು 70 ವರ್ಷ ರೋಟ್ಲ ಉಕ್ಕಾಂದ್ಬಿಟ್ಟು ಸ್ಟ್ರೈಕ್ ಪಣ್ಣಿರ್ತೀರಿ ಅಂತ ಕೇಳು ಅವನ್ಗಿಟ್ಟ. ಹಾಂ ಅಲ್ಲ ಯಪ್ಪ, ನೀವು ಸ್ಟ್ರೈಕ್ ಪಣ್ಣಿರ್ಕ್ರಿಯಾ, ಗೌರ್ಮೆಂಟ್ ಏತಿಟ್ಟಾಂಗ ಇಲ್ಲಯಾ, ನೀ ಸ್ಟ್ರೈಕ್ ಪಣ್ಣಿಯಾ? ವೆಲೆ ಏತಿಟ್ಟೇ ಇರ್ಕಿರಂಗ ನಮ್ಮ ಏನ ಸಂಬಳ ಡೈಲಿ ಏತ್ರಾಂಗಲ್ಲ ನಮ್ಮಳಕ್ಕೆ. ಸರಿ, ಸಂಬಳ ಅಬಡಿ ಡೈಲಿ ಏತಿಟ್ಟಾ ಪರವಾಗಿಲ್ಲ, ಏತ್ರಾಂಗ್ಲಮ್ಮ ಅದೇ ಸಂಬಳ ಅದೇ ಪೆನ್ಷನ್ ಅದು ವರ್ದಿಲ್ಲ ಮಾಸದ ಕರೆಕ್ಟಾ ನಮ್ಮಳಕ್ಕೆ. ಎವ್ಳ ಪೇರ್ ಕಾತಿಟ್ಟಿರ್ಕಿರಂಗ 6-7 ಮಾಸಮ್ಮ ಯಾರಿಗೂ ಪೆನ್ಷನೇ ಕೊಡ್ಕಿಲ್ಲ. ವಿಡೋ ಪೆನ್ಷನ್ ಇಲ್ಲ, ಓಲ್ಡ್ ಏಜ್ ಪೆನ್ಷನ್ ಇಲ್ಲ, ಹ್ಯಾಂಡಿಕ್ಯಾಪ್ ಇಲ್ಲ, ಒಣ್ಣುಮೆ ಇಲ್ಲ. ಇದು ಕೂಡ ಕೊಡಕ ಮುಡಿಯಾದ ಗೌರ್ಮೆಂಟ್ ನಮ್ಮಲ್ಲಿ ದುಡ್ಡು ಕೊಡ್ಕಿರಂಗಲ್ಲ. ಒಂದ ಕೇಳುಂಗ ಬಿಡಾದಿಂಗ. ಓಕೆ, ಥ್ಯಾಂಕ್ ಯು. ಈ ಒಂದು ವಿಡಿಯೋನ ಬಹಳ ಒಂಥರ ನೋವಿಂದ ನಾನು ಮಾಡ್ತಾ ಇದ್ದೀನಿ. ನಾನು ಹೇಳಿದ ನನಗೆ ನನ್ನ ಕೆಲವು ಸ್ನೇಹಿತರು ಫೋನ್ ಮಾಡಿದ್ರು, ಕೆಲವರು ಮಾತಾಡಿದ್ರು, ಎಲ್ಲೋ ನಿಮಗೆ ಯಾರಿಗೂ ನೋವಾಗಬಾರ್ದು, ನೀವ್ಯಾರು ತಪ್ಪು ಭಾವಿಸ್ಬಾರ್ದು ಅಂತ ಹೇಳಿ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಾನು ಏನು ಆ ತರ ಹೇಳಿಲ್ಲ, ನಾನು ಯಾವತ್ತೂ ಹೇಳೋದು ಕೂಡ ಇಲ್ಲ. ನಾನು ಎಲ್ಲ ಜಾತಿ ಧರ್ಮ ಎಲ್ಲರನ್ನ, ಮಾನವೀಯತೆನೆ ನನ್ನ ನಂಬಿಕೆ ಅಂತ ಹೇಳಿ ನಾನು ಒಂದು ಜೀವನವನ್ನ ಆ ಒಂದು ಇದರಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಜಾತಿ ಧರ್ಮಕ್ಕೂ ಗೌರವವನ್ನ ಕೊಟ್ಟು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಒಗ್ಗಟ್ಟಿಂದ ಒಂದಾಗಿ ಬದುಕಬೇಕಾಗಿರೋರು, ನಾವೆಲ್ಲ ಭಾರತೀಯರು ಈ ದೇಶದಲ್ಲಿ ಇರೋಕೆ ಅಷ್ಟೇ ಗೌರವ ಇದೆ. ಅದರಲ್ಲೂ ಆ ಜನಾಂಗದ ಜನರು ನನ್ನ ಜೊತೆಯಲ್ಲಿ ಬಹಳ ಹತ್ರ, ನನ್ನ ಸ್ವಂತ ಅಣ್ಣ ತಮ್ಮಂದರಾಗಿ ನನ್ನ ಜೊತೆಗೆ, ಅಕ್ಕ ತಂಗಿಯರಾಗಿ ನನ್ನ ಜೊತೆಗಿದ್ದಾರೆ. ಅದರಿಂದ ಅಂಥದ್ದು ನಾನು ಹೇಳೋ ಪ್ರಶ್ನೆನೇ ಬರಲ್ಲ. ಸೊ ಇದು ರಾಜಕೀಯಕ್ಕಾಗಿ ಚುನಾವಣೆ ಬರ್ತಾ ಇದೆ ಅಂತ ಹೇಳಿ ಮಾಡ್ತಾ ಇರೋದು ಅಂತ ತಾವೆಲ್ಲರೂ ಭಾವಿಸ್ತೀರಿ ಅಂತ ನನಗೆ ಗೊತ್ತಿದೆ. ಆದರೂ ಕೂಡ ಯಾರಿಗೆ ಇದರಿಂದ ನೋವಾಗಿದ್ರೆ ಯಾರು ಅನ್ಯತಾ ಭಾವಿಸ್ಬಾರ್ದು. ಯಾರಿಗೆ ನೋವಾಗಿದ್ರು ನಾನು ತಮಗೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಮುಖಾಂತರ. ಸೊ ಪ್ಲೀಸ್ ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ಆಲ್ ದೀಸ್ ಥಿಂಗ್. ದಿಸ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಲೆಕ್ಷನ್ ದೇ ಆರ್ ಟ್ರೈಂಗ್ ಟು ಡೂ ದಿಸ್. ದೇರ್ ಇಸ್ ನೋ ಟ್ರೂತ್ ಇನ್ ಇಟ್ ಆ್ಯಂಡ್ ದೇ ವಾಂಟ್ ಟು ಸ್ಟಾಪ್ ಮೀ ಫ್ರಮ್ ಟಾಕಿಂಗ್. ನಾನು ಮಾತ್ರ ಲೈವಲ್ಲೇ ಮಾತಾಡ್ತಾ ಪೂರ್ತಿ ಲೈವಲ್ಲೇ ಇರ್ತೀನಿ ಯಾವಾಗಲೂ. ಸೊ ನಾನು ಏನು ಮಾತಾಡ್ತೀನಿ, ಎಲ್ಲಿ ಹೋಗ್ತೀನಿ, ಎಲ್ಲಿರ್ತೀನಿ 24/7 ನೀವು ಲೈವಲ್ಲಿ ನನ್ನ ನೋಡ್ತೀರಿ.
ಯಾರ ಜೊತೆಗೆ ಹೇಗೆ ನಡ್ಕೊಳ್ತೀನಿ ಅನ್ನೋದು ನೀವು ನೋಡ್ತಾ ಇದ್ದೀರಿ. ಸೊ ಎಲ್ಲೂ ಯಾವತ್ತೂ ಆ ಥರ ನಿಮ್ಮ ಹ್ಯಾರಿಸ್ ಮಾಡಲ್ಲ ಅನ್ನೋದು ನಿಮ್ಗೆಲ್ರಿಗೂ ನಿಮ್ಮ ನಂಬಿಕೆಗೆ, ನೀವು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾನು ಕೊರತೆ ಬರದ ಹಾಗೇನೆ ನಡ್ಕೊಳ್ತೀನಿ ಅಂತ ತಮ್ಮೆಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.